ಇನ್ನು ಚೆಲುವರಾಯ ಸ್ವಾಮಿ ಬಗ್ಗೆ ಸಿಎಂ ನೋ ಕಮೆಂಟ್ಸ್ ಅಂತ ಹೇಳಿದ್ದಾರೆ. ಪ್ರಶ್ನೆ ಕೇಳಿದ್ರೆ ಆ ಬಗ್ಗೆ ಚರ್ಚೆ ಬೇಡ ಅಂತ ಹೇಳಿದ್ರು. ಎಚ್ ಡಿ ಕುಮಾರಸ್ವಾಮಿ ಅವರು ಮಂಡ್ಯ ಸಂತಾನ ಸಭೆ ಬಗ್ಗೆಯೂ ಕೂಡ ಪ್ರತಿಕ್ರಿಯೆಗೆ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ. ಚಲುವರಾಯಸ್ವಾಮಿ ಬಗ್ಗೆ ಸಿಎಂ ಅವರಿಗೆ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನೋ ಕಮೆಂಟ್ಸ್, ನಾನಂತೂ ಏನು ಮಾತನಾಡಲ್ಲ ಅದ್ರ ಬಗ್ಗೆ ಅನ್ನೋ ರೀತಿಯಲ್ಲಿ ಇಲ್ಲಿ ಪ್ರತಿಕ್ರಿಯೆಗೆ ನಕಾರವನ್ನ ವ್ಯಕ್ತಪಡಿಸಿದ್ದಾರೆ ಸಿಎಂ ಕುಮಾರಸ್ವಾಮಿ ಅವರು. ಅವ್ರ ಬಗ್ಗೆ ಚರ್ಚೆ ಬೇಡ ಬನ್ನಿ, ಅವ್ರ ಬಗ್ಗೆ ಚರ್ಚೆ ಬೇಡ ಬನ್ನಿ, ಅವ್ರ ಬಗ್ಗೆ ಚರ್ಚೆ ಬೇಡ ಬನ್ನಿ. ಇನ್ನು ಮಾಧ್ಯಮಗಳ ವಿರುದ್ಧ ಮತ್ತೆ ಸಿಎಂ ಸಿಡಿಮಿಡಿಗೊಂಡಿದ್ದಾರೆ. ಮಂಡ್ಯ ಚುನಾವಣೆ ಗೆಲ್ಲುವ ಬಗ್ಗೆ ಅನುಮಾನ ಇಲ್ಲ, ಅನುಮಾನ ಇರೋದು ಮಾಧ್ಯಮಗಳಿಗೆ ಅಂತ ಕಿಡಿಕಾರಿದ್ದಾರೆ ಇಲ್ಲಿ ಸಿಎಂ ಕುಮಾರಸ್ವಾಮಿಯವರು. ಮಾಧ್ಯಮಗಳ ವಿರುದ್ಧ ಮತ್ತೆ ಸಿಎಂ ಸಿಡಿಮಿಡಿಗೊಂಡಿದ್ದಾರೆ. ಮಂಡ್ಯ ಚುನಾವಣೆ ಗೆಲ್ಲುವ ಬಗ್ಗೆ ಅನುಮಾನನೇ ಇಲ್ಲ, ಆದ್ರೆ ಅನುಮಾನ ಇರೋದು ಮಾಧ್ಯಮಗಳಿಗೆ ಅಂತ ಕಿಡಿಕಾರಿದ್ದಾರೆ ಸಿಎಂ ಕುಮಾರಸ್ವಾಮಿಯವರು. ಯಾವ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಸಿಡಿಮಿಡಿಗೊಳ್ತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಮಾಧ್ಯಮಗಳ ವಿರುದ್ಧ ಮತ್ತೆ ಸಿಎಂ ಸಿಡಿಮಿಡಿಗೊಂಡಿರುವಂತದ್ದು ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮಂಡ್ಯ ಚುನಾವಣೆ ಗೆಲ್ಲುವ ಬಗ್ಗೆ ಯಾವುದೇ ರೀತಿಯಾದಂತ ಅನುಮಾನ ಅಂತೂ ನಮ್ಗಿಲ್ಲ, ಆದ್ರೆ ಮಾಧ್ಯಮಗಳಿಗೆ ಆ ಒಂದು ಅನುಮಾನ ಇದೆ ಅಂತ ಮಾಧ್ಯಮಗಳ ವಿರುದ್ಧ ಅವರು ಕಿಡಿಕಾರಿದ್ದಾರೆ. ಚುನಾವಣೆ ನಡೀತಿರೋದು ಮಂಡ್ಯದಲ್ಲಿ ಮಾತ್ರನಾ? ನಿಖಿಲ್ಗೆ ಮಾಧ್ಯಮಗಳು ನೀಡ್ತಿರುವಂತ ಪ್ರಚಾರ ಸರಿ ಇದೆಯಾ ಅನ್ನುವ ಪ್ರಶ್ನೆಯನ್ನ ಮಾಡಿದ್ದಾರೆ. ಮಾಧ್ಯಮಗಳ ವಿರುದ್ಧ ಮತ್ತೆ ಹರಿಹಾಯ್ದಿದ್ದಾರೆ ಸಿಎಂ ಎಚ್ ಡಿ ಕುಮಾರಸ್ವಾಮಿಯವರು. ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಡ್ಯ ಚುನಾವಣೆ ಬಗ್ಗೆ ಮೇ 23ಕ್ಕೆ ಮಾತಾಡ್ತೀನಿ. ನಿಮ್ಗಳಿಗೆ ಸಂಶಯ ಇರ್ಬೋದು, ಮಾಧ್ಯಮದ ಮಿತ್ರರು ಪಾಪ ಒದ್ದಾಡ್ತಾ ಇದ್ದಾರೆ. ನಾನು ಈಗ ಹೇಳಿದಿನಲ್ಲ, ಮಂಡ್ಯದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಆ ಸ್ಕ್ರೀನ್ನಲ್ಲಿ ನಾನು ನಿಮಗೆ ಉತ್ತರ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ವಿರೋಧಿ ಕ್ಯಾಂಡಿಡೇಟ್ ಮುಖ ಹಾಕೊಂಡು ಕೂತಿರ್ತಾರೆ. ಇದು ಒಂದು ಪ್ರಚಾರ ಅಂತ ಕರೀತೀರಾ? ಮಂಡ್ಯ ಚುನಾವಣೆ ಬಗ್ಗೆ ಮೇ 23ಕ್ಕೆ ಮಾತಾಡ್ತೀನಿ. ನಿಮ್ಗಳಿಗೆ ಸಂಶಯ ಇರ್ಬೋದು, ಮಾಧ್ಯಮದ ಮಿತ್ರರು ಪಾಪ ಒದ್ದಾಡ್ತಾ ಇದ್ದಾರೆ. ನಾನು ಈಗ ಹೇಳಿದಿನಲ್ಲ, ಮಂಡ್ಯದ ಬಗ್ಗೆ ಏನಾದ್ರು ಚರ್ಚೆ ಮಾಡಿದ್ರೆ ಆ ಸ್ಕ್ರೀನ್ನಲ್ಲಿ ನಾನು ನಿಮಗೆ ಉತ್ತರ ಹೇಳ್ತಾ ಇರ್ತಕ್ಕಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ವಿರೋಧಿ ಕ್ಯಾಂಡಿಡೇಟ್ ಮುಖ ಹಾಕೊಂಡು ಕೂತಿರ್ತಾರೆ. ಇದು ಒಂದು ಪ್ರಚಾರ ಅಂತ ಕರೀತೀರಾ?